ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 10th ಸ್ಟ್ಯಾಂಡರ್ಡ್ ಕನ್ನಡ ಪಠ್ಯಪೂರಕ 3 ಭಗತ್ ಸಿಂಗ್ ಇದನ್ನು ಬರೆದಿರೋದು ಡಾಕ್ಟರ್ ಜಿ ರಾಮಕೃಷ್ಣ ಅವರು. ಸೊ ನೋಡೋಣ ಭಗತ್ ಸಿಂಗ್ ಬಗ್ಗೆ ಹೇಗೆ ಬರ್ತಿದ್ದಾರೆ ಡಾಕ್ಟರ್ ಜಿ ರಾಮಕೃಷ್ಣನ್ ಅವರು ಅಂತ ಮೊದಲ ಪ್ಯಾರಾ ಓದೋಣ. 12 ವರ್ಷದ ಒಬ್ಬ ಬಾಲಕ ಅಮೃತಸರದ ಜಲಿಯನ್ ವಾಲಾಬಾಗ್ ಮೂಕನಂತೆ ಅತ್ತಿಂದಿತ ಓಡುತ್ತಿದ್ದ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಲ್ಲಿ ಬಂದಿಳಿದಿದ್ದ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿ ಇದ್ದ ಕೈಚೀಲ ಅವನ ಬಳಿಯೂ ಇತ್ತು. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡು ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂತಿರುಗಿದ್ದ. ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಬಿಸಿದರೆ ಒಳ್ಳೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತದಲ್ಲಿ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ತ್ಯಾಗದ ಪ್ರತೀಕ ಮಣ್ಣು ಎಂದವಳಿಗೆ ಹೇಳಿದ. ಡಾಕ್ಟರ್ ಜಿ ರಾಮಕೃಷ್ಣ ಹೇಳ್ತಿದ್ದಾರೆ ಅಂದರೆ 12 ವರ್ಷದ ಒಬ್ಬ ಪುಟ್ಟ ಬಾಲಕ ಏನಂದರೆ ಅವನು ಅಮೃತಸರ್ನ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ. ಸೊ ಇಲ್ಲಿ ಕವಿ ರಾಮಕೃಷ್ಣ ಏನು ಹೇಳ್ತಾರಂದರೆ 12 ವರ್ಷದ ಒಬ್ಬ ಪುಟ್ಟ ಬಾಲಕ ಅಮೃತಸರದ ಜಲಿಯನ್ ವಾಲಾಬಾಗ್ ಎನ್ನುವ ಜಲಿಯನ್ ವಾಲಾಬಾಗ್ ನಿಮ್ಗೆ ಗೊತ್ತಿರ್ಬೋದು ಜಲಿಯನ್ ವಾಲಾಬಾಗ್ ಅಲ್ಲಿ ಮೂಕನಂತೆ ಅಲ್ಲಿ ಅತ್ತಿಂದಿತ ಓಡುತ್ತಿರ್ತಾನೆ. ಸೊ ಅವನು ಶಾಲೆಗೆ ಹೋಗಬೇಕಾದವ್ರಿಗೆ, ಯಾಕಂದರೆ ಅವನಿನ್ನೂ 12 ವರ್ಷ ಚಿಕ್ಕ ಹುಡುಗ. ಸೊ ಆ ಬಾಲಕ ಏನು ಮಾಡ್ತಾನೆ ಅಂದರೆ ಅಂದು ಅವನ ಹಳ್ಳಿಯಿಂದ ಒಂದು ರೈಲಿನಲ್ಲಿ ಅಮೃತಸರದ ಕಡೆ ಬಂದಿಳಿತಾನೆ. ಅವನು ಅಮೃತಸರಿಗೆ ಅಲ್ಲಿ ಬಂದುಬಿಟ್ಟು ರೈಲಿನಿಂದ ಅಮೃತಸರಿಗೆ ಬಂದು ಅವನು ಇಳಿತಾನೆ. ಸೊ ಅವನ ಹತ್ರ ಒಂದೆರಡು ಪುಸ್ತಕಗಳಿರುತ್ತೆ ಮತ್ತು ಒಂದು ಊಟದ ಡಬ್ಬಿಯ ಕೈಚೀಲ ಅವನ ಕೈಯಲ್ಲಿರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತಿನ ನಂತರ ಅವನು ಜಲಿಯನ್ ವಾಲಾಬಾಗ್ನಲ್ಲಿ ತಲುಪ್ತಾನೆ. ಸೊ ಒಂದೆಡೆ ಅವನು ಒಂದು ಕಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ಸೊ ಒಂದು ಜಾಗದಲ್ಲಿ ಅವನು ತುಂಬ ಹೊತ್ತು ನಿಂತ್ಕೊಂಡ. ಸೊ ಅದಾದಮೇಲೆ ಏನು ಮಾಡ್ದ ಅಂದರೆ ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ಅವನು ತನ್ನ ಹಣೆಗೆ ಇಟ್ಟುಕೊಳ್ತಾನೆ. ಆ ಹುಡುಗ 12 ವರ್ಷದ ಹುಡುಗ ತನ್ನ ಹಣೆಗೆ ಇಟ್ಟುಕೊಂಡು ಇನ್ನಷ್ಟು ಮಣ್ಣನ್ನು ತನ್ನ ಬಳಿ ಇದ್ದ ಊಟದ ಡಬ್ಬಿಯನ್ನು ಖಾಲಿ ಮಾಡಿ ಊಟ ಮಾಡಿ ನಂತರ ಅದಕ್ಕೆ ಡಬ್ಬಿಗೆ ತುಂಬ್ಕೊತಾನೆ. ರಾತ್ರಿ ಮನೆಗೆ ಬಂದಾಗ ಹಿಂತಿರುಗಿದಾಗ ಅವನ ಮನೆಯಲ್ಲಿ ಅವನ ಸಹೋದರಿ ಎಂದಿನಂತೆ ಅವನಿಗೆ ಊಟ ಬಡಿಸಿ ಬಂದು ಕರೀತಾಳೆ ಅವನಿಗೆ ಊಟಕ್ಕೆ ಬಾ ಅಂತ. ಆದರೆ ಅವನ ಒಳ್ಳೆ ಅಂತ ಮುಖ ತಿರ್ಸ್ಕೊಂಡು ನಾನು ಬರಲ್ಲ ಅಂತ ಹೇಳ್ತಾನೆ. ಸೊ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದು ಕೂಡ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣು ಕೂಡ ಅವನು ನಿರಾಕರಿಸ್ತಾನೆ. ಸೊ ಅವನು ಆ ಹುಡುಗ ಅವರ ಸಹೋದರಿಯನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಅದೇ ಊಟದ ಡಬ್ಬಿಯಲ್ಲಿದ್ದ ಊಟ ಮಾಡಿ ಅದೇ ಮಣ್ಣು ತುಂಬಿಸ್ಕೊಂಡಿರ್ತಾನೆ ಜಲಿಯನ್ ವಾಲಾಬಾಗ್ದು. ಆ ಮಣ್ಣನ್ನು ತನ್ನ ಸಹೋದರಿಗೆ ತೋರಿಸಿ ರಕ್ತದಿಂದ ಆ ಮಣ್ಣು ತುಂಬಿ ಕಲಿಸಿದಂತೆ ಆ ಮಣ್ಣು ಕಾಣುತ್ತಿತ್ತು ಎಲ್ಲಿಯದೆಂದು ಕೇಳಿದಾಗ ಎಲ್ಲಿದೆಂದು ಗೊತ್ತಾಯಿತು. ಅವನ ಉಪವಾಸಕ್ಕೆ ಏನು ಕಾರಣ ಅಂತ ಗೊತ್ತಾಯಿತು. ಎಲ್ಲಿಯ ಮಣ್ಣು ಅಂತ ಇದು ಮಾಡಿದಾಗ ಎಲ್ಲಿಯ ಮಣ್ಣು ಎಂದು ಯೋಚಿಸಿದಾಗ ಅವಳಿಗೆ ಗೊತ್ತಾಯಿತು ತನ್ನ ತಮ್ಮನ ಉಪವಾಸಕ್ಕೆ ಏನು ಕಾರಣ ಎಂದು ಅವಳಿಗೆ ಗೊತ್ತಾಯಿತು. ಈ ಮಣ್ಣು ತ್ಯಾಗದ ಪ್ರತೀಕ ಅಂತ ಅವಳಿಗೆ ಗೊತ್ತಾಯಿತು ಮತ್ತು ಅವನ ತಮ್ಮನೇ ಹೇಳ್ತಾನೆ.
ಸೊ ಇದು ಈ ಪ್ಯಾರದ ಎಕ್ಸ್ಪ್ಲನೇಷನ್. ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಆ ಬಾಲಕ ಭಗತ್ ಸಿಂಗ್. ಇಂದು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಅವನ ಮನಸ್ಸಲ್ಲಿ ಹಾಯುತ್ತಿರಬೇಕು. ಸೊ ಈ ಪ್ಯಾರದಲ್ಲಿ ಕವಿ ಏನು ಹೇಳ್ತಾರಂದರೆ, ಆ ಮಣ್ಣು ತ್ಯಾಗ ಮತ್ತು ಬಲಿದಾನದ ಪ್ರತೀಕ ಎಂದು ಹಿಂದಿನ ಪ್ಯಾರದಲ್ಲಿ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಏನಂದರೆ, ಆ ಮಣ್ಣು ಯಾವುದು ಏನಕ್ಕೆ ಅಷ್ಟು ರಕ್ತ ಇದೆ ಅಂತ ಹೇಳ್ತಾರೆ ಇಲ್ಲಿ. ಏಪ್ರಿಲ್ 19, 1919 ಸೊ ಇದು ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸ್ ಕೇಳ್ಬೋದು ಡೇಟ್ ಯಾವುದು ಅಂತ. ಈ ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ನಲ್ಲಿ, ಸೊ ಸರಿ ಇದು ಏಪ್ರಿಲ್ 13, 1919 ಆಗಲೇ. ಸೊ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡದ ಪ್ರಕರಣವನ್ನು ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ ಆ 12 ವರ್ಷದ ಬಾಲಕ ಭಗತ್ ಸಿಂಗ್. ಭಗತ್ ಸಿಂಗ್ ಯಾರು ಅಂತ ಗೊತ್ತಾಯಿತು ನಮಗೆ, 12 ವರ್ಷದ ಬಾಲಕ ಭಗತ್ ಸಿಂಗ್. ಸೊ ಇಂದು ಜಲಿಯನ್ ವಾಲಾಬಾಗಿನ ಒಕ್ಕಣೆ ಯಾವಾಗ ಹೇಗಿತ್ತು ಅಂದರೆ, ಕವಿ ಹೆಂಗೆ ವಿತರಣೆ ಹೇಳ್ತಾರಂದರೆ, ಏಪ್ರಿಲ್ 13, 1919 ಬ್ರಿಟಿಷುಗಳ ಗುಂಡುಗಳಿಗೆ ಪ್ರಾಣವನ್ನು ಬಿಟ್ಟ ಅಂದರೆ ಆಹುತಿಯಾದ ಸುಮಾರು 2000 ಮುಕ್ತ, ಅವರಿಗೇನು ಗೊತ್ತಿಳಿಯದ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಎಲ್ಲ ಸಮ್ಮಿಳಿತವಾದ ಅಂದರೆ ಎಲ್ಲರ ರಕ್ತದಿಂದ ಈ ಪ್ರದೇಶ ತುಂಬ ಪವಿತ್ರವಾಗಿದೆ ಎಂದು ಕವಿ ರಾಮಕೃಷ್ಣ ಅವರು ಹೇಳ್ತಾರೆ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿದ್ದು ಆ ಅಂತರ್ಮುಖಿಯಲ್ಲಿ, ಸೊ ಅಲ್ಲಿ ನಿಂತಿದ್ರಲ್ಲ ಭಗತ್ ಸಿಂಗ್ ಮೊದಲು ಜಲಿಯನ್ ವಾಲಾಬಾಗಿ ಹೋಗ್ಬಿಟ್ಟು ನಿಂತ್ಕೊಂಡಲ್ಲ, ಆವಾಗ ನಿಂತ್ಕೊಂಡಾಗ ಅವನಿಗೆ ಗೊತ್ತಾಯಿತು, ಅವನಿಗೆ ಆ ಭಾವನೆ ಮನಸ್ಸಿನಲ್ಲಿ ಮೊದಲು ಮೂಡಿ ಆಯುತ್ತಿರಬೇಕು ಅಂದರೆ ಅವನಿಗೆ ಆ ಭಾವನೆ ಗೊತ್ತಾಯಿತು ಅಂತ ಕವಿ ಹೇಳ್ತಾರೆ. ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ ಅಥವಾ ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲಾರದು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಕಾತುಕ ಕಥೆಯನ್ನುಳ್ಳಿದ ಬೇರಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂದು ನಂಬುವುದು ಕಷ್ಟ. ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗು ಪಡೆಯಬಹುದೆಂದು ಅವನ ಎಣಿಕೆ ಬ್ರಿಟಿಷ್ ಸಾಮ್ರಾಜ್ಯದ ಅನವರ್ಥ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗವನ್ನು ಚಿಂತಿಸಲು ಅವನ ಅಶಕ್ತನಾಗಿದ್ದ. ಒಟ್ಟು 1950 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಯಿಸದ ಅವನು ಹೆಮ್ಮೆಯಿಂದ ಹೇಳಿಕೊಂಡಿದ್ದು, ಇದು ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ. ಅಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಗೊಳಿಸಿತು. ಸೊ ಕವಿ ರಾಮಕೃಷ್ಣ ಅವರು ಏನು ಹೇಳ್ತಾರಂದರೆ, ಜಲಿಯನ್ ವಾಲಾಬಾಗ್ನಲ್ಲಿ ಇದ್ದ ಜನರಿಗೆ ಗೊತ್ತಿರಲಿಲ್ಲ, ಅವರಿಗೆ ನಾವು ಸಾಯ್ತೀವಿ ಅಥವಾ ದೇಶಕ್ಕಾಗಿ ನಾವು ನಮ್ಮ ಬಲಿದಾನ ಅಥವಾ ನಾವು ದೇಶಕ್ಕಾಗಿ ಹುತಾತ್ಮರಾಗಬೇಕೆಂಬ ಯಾವ ಆಕಾಂಕ್ಷೆಯೂ ಅವರಿಗೆ ಇರಲಿಲ್ಲ. ಸೊ ಅಲ್ಲಿದ್ದ ಜಲಿಯನ್ ವಾಲಾಬಾಗ್ನಲ್ಲಿ ಇದ್ದ ಬ್ರಿಟಿಷ್ ಜನರಲ್ ಡಯರ್ ಎನ್ನುವರು ಬ್ರಿಟಿಷ್ ಗೌರ್ಮೆಂಟ್ನ ಅಲ್ಲಿ ಗವರ್ನರ್ ಆಗಿದ್ದರು ಅವರು. ಅವರು ತನ್ನ ಪೈಶಾಚಿಕ ಘಾತಕ್ಕೆನ್ನುಳ್ಳ ಬೇರಾವ ಭಾವನೆಯಿಂದಲೋ, ಸೊ ಬೇರೆ ಯಾವ ಭಾವನೆಯಿಂದಲೋ ಪ್ರೇರಿತರಾಗಿ ಅವರು ಅಂದರೆ ಈ ಪ್ರೇರಿತರಾಗಿ ಈ ಗುಂಡನ್ನು ಹಾರಿಸುವ 2000 ಜನರಿಗೆ ಗುಂಡನ್ನು ಹಾರಿಸುವ ಯೋಜನೆ ಮಾಡಿದಾರೋ ಗೊತ್ತಿಲ್ಲ ಎಂದು ಕವಿ ಹೇಳುತ್ತಾರೆ ಎಂದು ನಂಬುವುದು ಕಷ್ಟ ಎಂದು ಕವಿ ಹೇಳುತ್ತಾರೆ.
ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಅಂದರೆ ಅಲ್ಲಿ ಜಲಿಯನ್ ಭಾರತೀಯರನ್ನು ಬಗ್ಗು ಪಡೆಯಬಹುದೆಂದು ಅವನು ಯೋಚಿಸಿದಾನೆ ಅನ್ನಿಸುತ್ತದೆ ಎಂದು ಕವಿ ಹೇಳ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ಅನಾವರಣ ಅಂದರೆ ಅವರಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಅನಾವರಣ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾಗಿ ಮಾರ್ಗವನ್ನು ಅವನು ಚಿಂತಿಸಲಾಗಿರಲಿಲ್ಲ ಅನ್ನಿಸುತ್ತದೆ ಎಂದು ಅವನಿಗೆ ಚಿಂತಿಸುವಷ್ಟು ಶಕ್ತಿ ಇರಲಿಲ್ಲ ಎಂದು ಕವಿ ಹೇಳ್ತಾರೆ. ಸೊ ಆದರೂ ಎಲ್ಲವನ್ನು ಸೇರಿಸಿದರೆ ಒಟ್ಟಾರೆ 1950 ಸುತ್ತುಗಳಷ್ಟು ಗುಂಡಿನ ಗುಂಡಿನ ಮೇಲೆ ಮಳೆ ಕರೆಯಿಸಿತು. ಅಂದರೆ ಅಷ್ಟು ಸುತ್ತಿನ ಗುಂಡುಗಳನ್ನು ಈ 2000 ಜನ ಸಾಯಿಸಲು ಅವನು ಉಪಯೋಗಿಸಿದ್ದಾನೆ ಎಂದು ದುಃಖದಿಂದ ಕವಿ ಹೇಳುತ್ತಾರೆ. ಆದರೂ ಅವನು ಹೆಮ್ಮೆಯಿಂದ ಹೇಳ್ಕೊತಾನೆ ಏನಂದರೆ ಒಂದು ಗುಂಡು ಸಹ ವೇಸ್ಟ್ ಆಗಲಿಲ್ಲ ಎಂದು ಅವನು ಹೆಮ್ಮೆಯಿಂದ ಹೇಳ್ಕೊತಾನಂತೆ. ಆ ಜನರಲ್ ಡಯರ್ಸ್ ಹೇಳ್ಕೊತಾನೆ ಅಂತ ಕವಿ ಹೇಳ್ತಿದ್ದಾರೆ. ಇಲ್ಲಿ ಅಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಪಡಿಸುತ್ತದೆ. ಸೊ ಅಂದು ಪ್ರಾಣ ಕಳೆದುಕೊಂಡಂಥ 2000 ಜನರ ಸಂಖ್ಯೆಯು ಇದನ್ನು ಖಚಿತಪಡಿಸುತ್ತದೆ ಎಂದು ಕವಿ ದುಃಖದಿಂದ ಹೇಳ್ಕೊಳ್ಳುತ್ತಾರೆ. ಸೊ ನೆಕ್ಸ್ಟ್ ಬರ್ಕೋಣ. ಜಲಿಯನ್ ವಾಲಾಬಾಗಿನ ರಕ್ತ ಸಿಕ್ತವಾಗಿ ತಮ್ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಪಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ಮರಣ ದಂಡನೆಗೆ ಈಡಾಗಿ ತನ್ನ ಸಹಚರರಾದ ಸುಖದೇವ್ ರಾಜ್ಗುರು ಬಟುಕೇಶ್ವರ್ ದತ್ತರೊಂದಿಗೆ ಅಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರನಾದನು. ಇನ್ಕಿಲಾ ಜಿಂದಾಬಾದ್. ಸೊ ಕವಿ ಏನು ಹೇಳ್ತಾರೆ ಅಂದರೆ ಕೊನೆಗೆ ಭಗತ್ ಸಿಂಗ್ ಬಗ್ಗೆ ಹೇಳ್ತಾರೆ. ಸೊ ಆ ಪುಟ್ಟ ಹುಡುಗ 12 ಹುಡುಗ ಭಗತ್ ಸಿಂಗ್ ಅಂತ ನಿಮಗೆ ಲಾಸ್ಟ್ ಸೆಕೆಂಡ್ ಪ್ಯಾರಲ್ಲಿ ತಿಳಿದು ಬಂತು. ಸೊ ಮುಂದೆ ಆ ಜಲಿಯನ್ ವಾಲಾಬಾಗ್ನ ಆ ಮಣ್ಣನ್ನು ನಿಧಿ ಅಂದರೆ ಅದು ಹಣ್ಣು ಟ್ರೆಷರ್ ತೊರಕಿದಂತೆ ಅವನು ಅದನ್ನು ಕಾಪಾಡಿಕೊಂಡ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಅವನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದಿಂದ ಸೇಡನ್ನು ತೀರಿಸ್ಕೊತಾನೆ. ಬ್ರಿಟಿಷ್ ಸರ್ಕಾರದ ವಿರುದ್ಧ ಇದರ ಸೇಡನ್ನು ತೀರಿಸಿಕೊಂಡು ಇದರ ಫಲವಾಗಿ ಅವನಿಗೆ ಮರಣ ದಂಡನೆ ಎದುರುಕುತ್ತದೆ. ಅವನ ಜೊತೆ ಅವನ ಸಹಚರರಾದ ಸುಖದೇವ್ ರಾಜ್ಗುರು ಮತ್ತು ಬಟುಕೇಶ್ವರ್ ಅವರು. ಸೊ ಇದು ನೆನ್ಪಿಟ್ಕೊಳ್ಳಿ, 2-1 ಕೇಳ್ಬೋದು. ಸುಖದೇವ್ ರಾಜ್ಗುರು ಮತ್ತು ಬಟುಕೇಶ್ವರ್ ಅವರು ಕೂಡ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರ ಮರಣ ದೊರೆತರು ಮತ್ತು ಅವರು ಅಮರರಾದರು ಎಂದು ಕವಿ ಹೇಳ್ತಾರೆ. ಕೊನೆಗೆ ಕವಿ ಹೇಳ್ತಾರೆ ಇನ್ಕಿಲಾ ಜಿಂದಾಬಾದ್ ಎಂದು ಕವಿ ಹೇಳ್ತಾರೆ. ಸೊ ಇಲ್ಲಿಗೆ ಭಗತ್ ಸಿಂಗ್ ಬಗ್ಗೆ ಕವಿ ಈ ಚಾಪ್ಟರಲ್ಲಿ ವ್ಯಕ್ತಪಡಿಸುತ್ತಾರೆ. ಅವನು ಹೇಗೆ ಕ್ರಾಂತಿಕಾರಿಯಾಗಿ ಹೊರಬೊಮ್ಮಿದ ಮತ್ತು ಅವನ ಸಹಚರರ ಬಗ್ಗೆ ಈ ಪಠ್ಯಪೂರ್ವಕದಲ್ಲಿ ಕವಿ ಹೇಳ್ತಾರೆ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಇನ್ನೂ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ ಏನು ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ನಾನು ನಿಮಗೆ ಸಂಜೆ ಅಥವಾ ನಾಳೆ ಸಿಗ್ತೇನೆ, ರಾತ್ರಿ ಅಥವಾ ನಾಳೆ ಸಿಗ್ತೀನಿ. ಅದೇ ಹಲಗಲಿ ಬೇಡರು ಎಕ್ಸ್ಪ್ಲನೇಷನ್ ಇದೆ ಪೋಯಮು. ಸೊ ಅದನ್ನು ರಾತ್ರಿ ಬಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್. ಬಾಯ್ ಫ್ರೆಂಡ್ಸ್.